ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಂಬ್ಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ನೋಟು ಅಮಾನ್ಯೀಕರಣವನ್ನ ಕರಾಳ ದಿನವನ್ನಾಗಿ ಆಚರಿಸಲಾಯಿತು. ನೋಟು ಬ್ಯಾನ್ ಕ್ರಮದ ವಿರುದ್ಧ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. 501,000 ಮುಖಬೆಲೆಯ ನೋಟುಗಳನ್ನು ಅಮಾನ್ಯಗೊಳಿಸಿ ಒಂದು ವರ್ಷವಾಗಿದ್ದರಿಂದ ಕಾಂಗ್ರೆಸ್ ಪಕ್ಷವು ತುಮಕೂರಿನಲ್ಲಿ ಕರಾಳ ದಿನವನ್ನಾಗಿ ಆಚರಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಪಿಸಿಸಿ ಉಪಾಧ್ಯಕ್ಷ ರಾಧಾಕೃಷ್ಣ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶರತ್ ಕುಮಾರ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ತೋಳಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ದೇಶದ ಸಾಮರಸ್ಯ ಹದಗೆಡಿಸಲು ಪ್ರಧಾನಿ ಮೋದಿಯವರು 501,000 ಮುಖಬೆಲೆಯ ನೋಟುಗಳನ್ನು ಅಮಾನ್ಯಗೊಳಿಸಿದರೆಂದು ಕೆಪಿಸಿಸಿ ಉಪಾಧ್ಯಕ್ಷ ಪ್ರೊಫೆಸರ್ ರಾಧಾಕೃಷ್ಣ ಟೀಕಿಸಿದರು. ಸಿದ್ಧಾಂತಗಳನ್ನು ತೋರಿ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಬಿಜೆಪಿಯನ್ನು ತೊಡಗಿಸುವುದರ ಮೂಲಕ ಎಂಥ ಒಂದು ಆಘಾತ. ಮಧ್ಯರಾತ್ರಿಯಲ್ಲಿ ಹೊಡೆದ್ರು, ಮಧ್ಯರಾತ್ರಿಯಲ್ಲಿ ಹೊಡೆದ್ರು, 16,000 ಕೋಟಿ ರೂಪಾಯಿ ಮಾತ್ರ ಉಳಿದಿದೆ. ಕಡಿಮೆ 25,000 ಕೋಟಿ ರೂಪಾಯಿ ಖರ್ಚಾಯಿತು. 80,000 ಕೋಟಿ ರೂಪಾಯಿ. ನೋಟು ಅಮಾನ್ಯೀಕರಣದಿಂದಾಗಿ ಸಾಮಾನ್ಯ ಜನರು ತೀವ್ರ ಕಷ್ಟ ಅನುಭವಿಸಬೇಕಾಯಿತೆಂದು ರಾಧಾಕೃಷ್ಣ ಹೇಳಿದರು. ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಪ್ರಧಾನಿ ಮೋದಿಯವರು ತೆಗೆದುಕೊಂಡ ಆತುರದ ನಿರ್ಧಾರದಿಂದಾಗಿ ದೇಶದ 125 ಕೋಟಿ ಜನರು ತೊಂದರೆ ಅನುಭವಿಸುವಂತಾಗಿದೆ ಎಂದರು. ನೋಟು ಅಮಾನ್ಯೀಕರಣದಿಂದಾಗಿ ಕಪ್ಪು ಹಣ ಹೊರತೆಗೆಯುವ ಉದ್ದೇಶದಿಂದ ಎಂದು ಹೇಳುವ ಪ್ರಧಾನಿಯವರು, ಒಂದು ವರ್ಷದಲ್ಲಿ ಯಾವುದೋ ಬದಲಾವಣೆ ಆಗಿಲ್ಲವೆಂದು ಶಾಸಕ ತಿಳಿಸಿದರು. 50 ದಿನ 365 ದಿನಗಳು ಆಗಿರುವ ಜೊತೆಗೆ ಯಾವುದೇ ರೀತಿಯ ಸುಧಾರಣೆ ನಮ್ಮ ನಾಗರಿಕರಲ್ಲಿ ಬರಲಿಲ್ಲ. ನವೆಂಬರ್ 8 ತಾರೀಕು ಅವರ ಘೋಷಣೆ ಮಾಡಿದ ನಂತರ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬ ಪ್ರಜೆಗೂ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ, 125 ಕೋಟಿ ಜಾಸ್ತಿ ಏನಿದೆ, ಎಲ್ಲ ಪ್ರಜೆಗಳಿಗೂ ಒಂದಿಲ್ಲ ಒಂದು ರೀತಿಯ ತೊಂದರೆ ಅನುಭವಿಸಿದರೆ ಎಲ್ಲರೂ ಹೋಗಿ ಉದ್ದ ಉದ್ದ ಕ್ಯೂ ನಿಂತ್ಕೊಂಡು 2,000 3,000 ಅವ್ರ ಹತ್ರ ಏನಿತ್ತು ದುಡ್ಡು ಅದನ್ನ ಎಕ್ಸ್ಚೇಂಜ್ ಮಾಡಕ್ಕೆ, ಹಳೆ ದುಡ್ಡಿನ ಹೊಸ ನೋಟಕ್ಕೆ ಬದಲಾವಣೆ ಮಾಡಕ್ಕೆ ದಿನಗಟ್ಟಲೆ ಕ್ಯೂ ನಲ್ಲಿ ನಿಂತ್ಕೊಂಡು ಸುಮಾರು 150ಕ್ಕಿಂತ ಹೆಚ್ಚು ನಮ್ಮ ನಾಗರಿಕರು ಮತ್ತು ಮೃತಪಟ್ಟಿದ್ದಾರೆ. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶರತ್ ಕುಮಾರ್ ಅವರು, ದೇಶದಲ್ಲಿ ಇಂದು ಕಾಂಗ್ರೆಸ್ ಪಕ್ಷವು ಕರಾಳ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ಪ್ರಧಾನಿಯವರು ತೆಗೆದುಕೊಂಡ ನಿರ್ಧಾರದಿಂದಾಗಿ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು. ನೋಟು ಅಮಾನ್ಯೀಕರಣ ಮಾಡಿ 1 ವರ್ಷ ಪೂರ್ತಿ ಆಯಿತು ಅಂತೇಳಿ ಬಿಜೆಪಿ ಅವರು 1 ವರ್ಷದ ವಿಜಯೋತ್ಸವನ ಏನು ಮಾಡ್ತಾ ಇದ್ದಾರೆ ವಿಜೃಂಭಣೆಯನ್ನು, ಅದು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ದೇಶಾದ್ಯಂತ ನಾವು ಕರಾಳ ದಿನ ಎಂದು ಘೋಷಿಸಿ ನಾವು ಅದ್ರ ಪ್ರಕಾರ ನಾವು ಧರಣಿ ಮಾಡಿ ಎಲ್ಲ ತಾಲೂಕುಗಳಲ್ಲೂ ಪ್ರತಿಭಟನೆ ಮಾಡಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಪಾಲಿಕೆ ಸದಸ್ಯರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಸೇರಿದಂತೆ ಪ್ರಮುಖರು ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ನೋಟು ಅಮಾನ್ಯೀಕರಣ ದಿನದಂದು ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಡಗರ ಪಟ್ಟರು. 500,000 ರೂಪಾಯಿ ನೋಟು ಅಮಾನ್ಯಗೊಂಡು ವರ್ಷ ತುಂಬಿದ ದಿನವನ್ನ ಕಾಂಗ್ರೆಸ್ ಕರಾಳ ದಿನವಾಗಿ ಆಚರಿಸಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಸಂಭ್ರಮ ಆಚರಿಸಿತು. ಬಿಜೆಎಸ್ ವೃತ್ತದಲ್ಲಿ ಭ್ರಷ್ಟರಿಗೆ ಕಷ್ಟ ದಿನ, ಶಿಷ್ಟರಿಗೆ ಶ್ರೇಷ್ಠ ದಿನ ಎಂಬ ಘೋಷಣೆ ಕೂಗಿದ ಕಾರ್ಯಕರ್ತರು ನೋಟು ಅಮಾನ್ಯಗೊಳಿಸಿದ ಪ್ರಧಾನಿ ಮೋದಿ ಕ್ರಮ ಬೆಂಬಲಿಸಿದರು. ಭ್ರಷ್ಟ ಕಾಂಗ್ರೆಸ್ ಪಾಲಿಕೆ ಇದ್ದು ಕರಾಳ ದಿನ ಕಾಂಗ್ರೆಸ್ನ ಭ್ರಷ್ಟ ನಾಯಕರು ಕಪ್ಪು ಹಣ ಉಳಿಸಿಕೊಳ್ಳಲು ಆಗದಿದ್ದಕ್ಕೆ ಕರಾಳ ದಿನ ಆಚರಿಸಿಕೊಳ್ಳುತ್ತಿದ್ದಾರೆ. ಕಪ್ಪು ಹಣ ಹೇಳಿದ ಅಭಿವೃದ್ಧಿಗೆ ಒಳಗಾಗುತ್ತಿರುವಂತಹ ದಿಟ್ಟ ನಿರ್ಣಯ ಕೈಗೊಂಡು ಪ್ರಧಾನಿ ಮೋದಿ ಅವರನ್ನ ದೇಶದ ಜನ ಬೆಂಬಲಿಸುತ್ತಿದ್ದಾರೆ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ಹೇಳಿದರು. ಜಗತ್ತಿನ ಅತ್ಯಂತ ಕಡುಭ್ರಷ್ಟ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ಗೆ 4ನೇ ಸ್ಥಾನವಿದೆ. ಪಾಕಿಸ್ತಾನ, ಉಗಾಂಡ, ಕ್ಯಾಬ್ಯಾ ದೇಶಗಳ ಪಕ್ಷಗಳ ನಂತರ ಕಾಂಗ್ರೆಸ್ ಕಡುಭ್ರಷ್ಟ ರಾಜಕೀಯ ಪಕ್ಷ ಎಂದು ಘೋಷಿಸಿಕೊಂಡಿದ್ದು, ಅಂತಹ ಪಕ್ಷ ಭ್ರಷ್ಟ ನಾಯಕರು ತಮ್ಮ ಕಪ್ಪು ಹಣ ಕಳೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಇದು ಕರಾಳ ದಿನವೇ ಎಂದು ಶಿವಪ್ರಸಾದ್ ವ್ಯಂಗ್ಯ ಮಾಡಿದರು. ಇವತ್ತು ಬೆಳಗ್ಗೆ ಅನೇಕ ಅವರ ಉತ್ತಮ ಮತ್ತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.
ಅವರಿಗೂ ಕೂಡ ಅನೇಕ ಹಗರಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ದುಬಾರಿ ವಾಚಾಗಿನದಿಂದ ಹಿಡಿದು ಅವರ ಮಗನ ಹಗರಣದಿಂದ ಹಿಡಿದು ಡಿಕೆ ಶಿವಕುಮಾರ್ ಅವರು, ಎಂಬಿ ಪಾಟೀಲ್ ರು, ಅಂಜನೇಯ ಅವರು, ಇವರೆಲ್ಲರ ಭ್ರಷ್ಟಾಚಾರದ ಹಗರಣಗಳು ಬಯಲಿಗೆ ಬರ್ತಾ ಇದೆ. ಲಕ್ಷಾಂತರ ಕೋಟಿ ಲೂಟಿ ಆಗ್ತಾ ಇರತಕ್ಕಂತಹ ಮಾಧ್ಯಮಗಳು ಅವರ ಸತ್ಯ ಸಂಗತಿಯನ್ನ ಜನರಿಗೆ ತಿಳಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ನೋವಾಗಿದೆ. ಯಾಕಂದ್ರೆ ಕೊಳ್ಳೆ ಹೊಡೆದಿರ್ತಕ್ಕಂತಹ ಹಣ ಇವತ್ತು ದೇಶಕ್ಕೆ, ದೇಶದ ಅಭಿವೃದ್ಧಿಗೆ ಹೋಗ್ತಾ ಇದೆ. ಯಾವ ಉದ್ದೇಶಕ್ಕೆ ಇಟ್ಕೊಂಡು ಕೊಳ್ಳೆ ಹೊಡೆದಿದ್ದು? ಸಿಎಂ ಸಿದ್ದರಾಮಯ್ಯ ಉದಾಟತನದ ಮಾತು ಆಡುತ್ತಿದ್ದಾರೆ. ಅವರ ಭ್ರಷ್ಟ ಸರ್ಕಾರದ ಹಗರಣಗಳು ಒಂದೊಂದೇ ಹೊರಬರುತ್ತಿದೆ. ನೀತಿಗೇಡು ಕಾಂಗ್ರೆಸ್ ಸರ್ಕಾರ ನೋಟು ಅಮಾನ್ಯೀಕರಣ ವಿರೋಧಿಸಿ ಭ್ರಷ್ಟಾಚಾರ ಬೆಂಬಲಿಸುತ್ತಿದೆ ಎಂದು ಟೀಕಿಸಿದರು. ಇಂತಹ ದಿಟ್ಟ ನಿರ್ಧಾರ ತೆಗೆದುಕೊಂಡ ಪ್ರಧಾನಿ ಮೋದಿಯವರನ್ನ ಬೆಂಬಲಿಸಲು ಬಿಜೆಪಿ ಸಂಭ್ರಮ ಆಚರಿಸುತ್ತಿದೆ ಎಂದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಕಪ್ಪು ಹಣದ ವಿರುದ್ದ ಸಮರ ಸಾರುವ ನೋಟು ಅಮಾನ್ಯೀಕರಣದಿಂದ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದೆ. ಸರ್ಕಾರಕ್ಕೆ ತೆರಿಗೆ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿ ಮತ್ತಷ್ಟು ಜನಪರ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗಿದೆ ಎಂದರು. ಇನ್ನು ದೇಶದಲ್ಲಿದ್ದಂತಹ ಹಲವಾರು ಕೋಟಾ ನೋಟಿನ ಒಂದು ದಂಧೆ ಶೇಕಡ 90% ಕಮ್ಮಿ ಆಗಿದೆ. ಈ ಒಂದು ರೂಪಾಯಿ ಅಮಾನ್ಯದಿಂದ ಏನು ಒಂದು ತೆರಿಗೆ ಕಟ್ಟೋರ ಒಂದು ಸಂಖ್ಯೆ ಶೇಕಡ 40-50% ಅಷ್ಟು ಜಾಸ್ತಿ ಆಗಿದೆ ಅಂತ ಒಂದು ಪತ್ರಿಕಾ ಪ್ರಕಟಣೆಗಳು ಬಂದಿದೆ, ಸ್ಟಾಟಿಸ್ಟಿಕ್ಸ್ ಬಂದಿದೆ. ಏನು ಒಂದು ದೇಶದಲ್ಲಿ ಬೊಕ್ಕಸಕ್ಕೆ, ದೇಶದ ಬೊಕ್ಕಸಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆದಾಗ ಆ ಒಂದು ಟ್ಯಾಕ್ಸ್ ಮನಿಯಿಂದ ಏನು ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ದೀನ ದಲಿತರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹಲವಾರು ಜನಪರ ಯೋಜನೆಗಳನ್ನು ಮಾಡುವಂತ ಶಕ್ತಿ ಸಿಕ್ಕಿದೆ. ಏನು ದೇಶದಲ್ಲಿ ಒಂದು ಕಪ್ಪು ಎಕಾನಮಿ ಅಂತಿದ್ವಿ, ಒಂದು ಪ್ಯಾರಲಲ್ ಎಕಾನಮಿ ಅಂತಿದ್ವಿ. ಈ ದೇಶದಲ್ಲಿ ನಮ್ಮ ಕಣ್ಣು ಮುಂದೆ ವ್ಯಾಪಾರಗಳು ಸಾಕಷ್ಟು ಆಗ್ತಾ ಇತ್ತು, ಆದ್ರೆ ಯಾವ ಕೂಡ ರೆಕಾರ್ಡ್ ಆಗ್ತಿರ್ಲಿಲ್ಲ. ಬರೇ ಕ್ಯಾಶ್ ಅದ್ಲು ಬದಲಾಗೋದು ಕೈಗೆ, ಟ್ಯಾಕ್ಸ್ ಮಾತ್ರ ಒಂದು ರೂಪಾಯಿ ಕಟ್ತಿರ್ಲಿಲ್ಲ. ಈ ಪ್ಯಾರಲಲ್ ಎಕಾನಮಿ ಯಾವುದೇ ದೇಶದಲ್ಲಿ ಮುಖ್ಯ ಎಕಾನಮಿಗಿನ್ನ ಜಾಸ್ತಿ ಆದ್ರೆ ಖಂಡಿತವಾಗ್ಲೂ ಆ ದೇಶದಲ್ಲಿ ಮುಖ್ಯವಾಗಿರುವಂತಹ ಮಧ್ಯಮ ವರ್ಗದವರು ಬಡವರು ಏಳಿಗೆ ಆಗಲ್ಲ. ಕೇವಲ 1-2% ಅಷ್ಟು ಶ್ರೀಮಂತರು ಇರ್ಬೋದು, ಕೆಲವು ಲಾಬಿಗಳು ಶಕ್ತಿಯುತ ಆಗ್ತವೆ. ಆ ಶಕ್ತಿಗಳು ಯಾವ ಮಟ್ಟಕ್ಕೆ ಹೋಗ್ತವೆ ಅಂದ್ರೆ ಸರ್ಕಾರಗಳನ್ನೇ ಉಳಿಸುವಂತ ಶಕ್ತಿ ಶುಕ್ರ ಹೋಗ್ತವೆ. ಅಂತ ಒಂದು ದುಷ್ಟ ಶಕ್ತಿಗಳನ್ನ ನಿರ್ಮೂಲನೆ ಮಾಡಿದ್ದು ಈ ಒಂದು ರೂಪಾಯಿ ಅಮಾನ್ಯದಿಂದ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಬಂಧುಗಳೇ, ಇವತ್ತು ನರೇಂದ್ರ ಮೋದಿ ಅವರು ತಾಂಡಂತ ದಿಟ್ಟ ಹೆಜ್ಜೆ ಹಿಂದೆ ಯಾರು ತಗಂತಾ ಇರಲಿಲ್ಲ. ಇಂತ ಒಂದು ಕಪ್ಪು ಹಣ ಕೋಟಾ ನೋಟು ದಂಧೆ ನಿಯಂತ್ರಣದಲ್ಲಿದೆ. ಕಪ್ಪು ಹಣ ಕೋಟಾ ನೋಟು ಚಲಾವಣೆ ಮಾಡಿ ಕಾಶ್ಮೀರದಲ್ಲಿ ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡುತ್ತಿದ್ದ ಪ್ರಕರಣಗಳು ಕಡಿಮೆಯಾಗಿವೆ. ಮಧ್ಯಮ ವರ್ಗದವರು ಬಡವರ ಅಭಿವೃದ್ಧಿಗೆ ಹೆಚ್ಚಿನ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರಲು ಸಾಧ್ಯವಾಗಿದೆ ಎಂದು ಹೇಳಿದರು. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸರೋಜಾಗೌಡ, ನಗರಪಾಲಿಕೆ ಸದಸ್ಯ ಕರುಣಾರಾಧ್ಯ, ಮುಖಂಡರಾದ ಕೆಎಂ ರವಿಶಯ್ಯ ಮತ್ತಿತರರು ಭಾಗವಹಿಸಿದರು. ಬಿಜಿಎಸ್ ವೃತ್ತದಲ್ಲಿ ಬಿಜೆಪಿಯ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರಿಗಿಂತ ಪೊಲೀಸರ ಸಂಖ್ಯೆಯೇ ಹೆಚ್ಚಾಗಿತ್ತು. ಇಷ್ಟೊಂದು ಸಂಖ್ಯೆಯ ಪೊಲೀಸರ ಅಗತ್ಯವಿತ್ತೆ? ಈ ಮೂಲಕ ರಾಜ್ಯ ಸರ್ಕಾರ ಜನರಿಗೆ ಯಾವ ಸಂದೇಶ ನೀಡಲು ಹೊರಟಿದೆ ಎಂದು ಬಿಜೆಪಿ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಎಡಪಕ್ಷಗಳ ಸಂಘಟನೆಗಳು ನೋಟ್ ಬ್ಯಾನ್ ಘೋಷಣೆಯ ಕರಾಳ ದಿನ ಆಚರಿಸಿದರು. ನೋಟ್ ಬ್ಯಾನ್ ಘೋಷಣೆಯ ದಿನವನ್ನ ಎಡಪಕ್ಷಗಳು ಕರಾಳ ದಿನವನ್ನಾಗಿ ಆಚರಿಸಿದ್ವು. ತುಮಕೂರಿನ ಬಿಎಸ್ಎನ್ಎಲ್ ಕಚೇರಿ ಎದುರು ಎಡಪಕ್ಷಗಳು ಹಾಗೂ ಬೆಂಬಲಿತ ಸಂಘಗಳ ಮುಖಂಡರು ನೋಟ್ ಬ್ಯಾನ್ ವಿರುದ್ದ ಪ್ರತಿಭಟನೆ ನಡೆಸಿದ್ರು. ನೋಟ್ ಬ್ಯಾನ್ ಮೂಲಕ ದೇಶದ ಕಪ್ಪು ಹಣ ಹೊರಕ್ಕೆ ಬರಲಿದೆ. ನಕಲಿ ನೋಟುಗಳ ಚುನಾವಣೆ ನಿಲ್ಲಲಿದೆ. ಭಯೋತ್ಪಾದಕರು, ನಕ್ಸಲೀಯರು ಹಣದ ನೆರವು ತಪ್ಪಿಸಿ ಅವರು ನಿಯಂತ್ರಣಕ್ಕೆ ಬರುತ್ತಾರೆ ಎಂದು ಹೇಳಿ ಮಾಡಿದ ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ಮಾಡಿದ್ದು ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮುಖಂಡರು ಹೇಳಿದರು. ಆದರೆ ನೋಟ್ ಬ್ಯಾನ್ನಿಂದ ಬಡವರು, ಕೂಲಿ ಕಾರ್ಮಿಕರು ತೊಂದರೆ ಅನುಭವಿಸಬೇಕಾಯಿತು. ತರಾತುರಿಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ಈ ತೀರ್ಮಾನದಿಂದ ದೇಶದ ಆರ್ಥಿಕ ಅಭಿವೃದ್ಧಿ 10 ವರ್ಷದಷ್ಟು ಹಿಂದೆ ಹೋಗಿದೆ. ಇದನ್ನು ಸುಧಾರಿಸಿಕೊಳ್ಳಲು ಇನ್ನು 5 ವರ್ಷ ಬೇಕು ಎಂದು ಅಧಿಕಾರ ತಜ್ಞರೇ ಅಭಿಪ್ರಾಯಪಟ್ಟಿದ್ದಾರೆ ಎಂದರು. ಸಾಮಾನ್ಯ ಜನತೆ ಹೆಣ ಬಿದ್ದಿರುತ್ತೆ, ನಂತರ ನೀವು ಕಣ್ಣೀರು ಸುರಿಸ್ತೀರಾ. ಆದ್ರೆ 152 ಜನ ಈ ನೋಟ್ ಅಮಾನೀಕರಣದಲ್ಲಿ ಸತ್ತಾಗ ನೀವು ಯಾಕೆ ಸಂತಾಪನ ಸೂಚಿಸಕ್ಕೆ ಈ ದೇಶಪ್ರೇಮಿಯಾಗಿ ಯೋಚನೆ ಮಾಡಲಿಲ್ಲ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತೊಂದ್ ಕಡೆ ನೋಟ್ ಅಮಾನೀಕರಣದಲ್ಲಿ ಸಾಕಷ್ಟು ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಇದರಲ್ಲಿ ದೂರಗಾಮಿಯ ಪರಿಣಾಮಗಳು ಜಾಸ್ತಿ ಇದೆ. ಅದನ್ನ ಸರಿಯಾಗಿ ನಾವು ಇವಾಗ ಅದರ ಸರಿ ಸಮಾಧಾನಕ್ಕೆ ತರಲೇ ಇದ್ರೆ ಸಾಕಷ್ಟು
ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೋಟ್ ಅಮಾನ್ಯೀಕರಣದ ಮಧ್ಯದಲ್ಲೇನೆ ನಿನ್ನೆ ತಾನೇ ಒಂದು ಪತ್ರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಆಗಿದೆ. ಏನೆಲ್ಲ ತೆರಿಗೆಗಳನ್ನ ಕದ್ದಿ ಬೇರೆ ಬೇರೆ ಕಂಪನಿಗಳಲ್ಲಿ ಹಣ ಹೂಡಿ ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬ ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ನೀವು ಈ ದೇಶದ ಸ್ವಚ್ಛತೆ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಒಂದು ರಾಯಭಾರಿ ಮಾಡ್ತಾ ಇದ್ದೀರಾ? ಸ್ವಚ್ಛತೆ ಅಂದ್ರೆ ಕಸ ಗುಡಿಸೋದಲ್ಲ ಮೋದಿಯವರೇ, ಸ್ವಚ್ಛತೆ ಅಂತಂದ್ರೆ ದೇಶದ ಜನರ ಆಹಾರ ಬದುಕು ಉದ್ಯೋಗ ಅವರ ಪ್ರತಿಯೊಂದು ಬದುಕನ್ನ ಸ್ವಚ್ಛತೆಯಾಗಿರ ಬಗ್ಗೆ ಹೊರತು ಕಸ ಗುಡಿಸೋ ಅಂತ ರೀತಿನಲ್ಲಿ ಅವ್ರನ್ನೇ ರಾಯಭಾರಿ ಮಾಡಿದ್ರಲ್ಲಿ ಯೋಚನೆ ಮಾಡಬೇಕಾಗಿದೆ. ಚಲಾವಣೆಯಲ್ಲಿದ್ದ ಅಂದಾಜು 16 ಲಕ್ಷ ಕೋಟಿಯಷ್ಟು ಮೌಲ್ಯದ ಹಳೆ ನೋಟುಗಳ ಪೈಕಿ ಅಷ್ಟು ಹಣ ಬ್ಯಾಂಕಿಗೆ ಬಂದಿಲ್ಲ. ಇದು ಬೆಟ್ಟ ಅಗಿದು ಹಿಲಿ ಹಿಡಿದಂತೆ ಎಂದು ಮುಖಂಡರು ಟೀಕಿಸಿದ್ರು. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಾದ ಎನ್ ಶಿವಣ್ಣಸ್ವಾಮಿ, ಎನ್ ಕೆ ಸುಬ್ರಹ್ಮಣ್ಯ, ಬಿ ಉಮೇಶ್, ಸೈಯದ್ ಮುಜೀಬ್, ರಾಘವೇಂದ್ರ, ಅಜ್ಜಪ್ಪ, ದೀಪಿಕಾ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದ್ರು. ದೇಶದ ಪ್ರತಿಯೊಬ್ಬ ನಾಗರಿಕರು ಮೂಲಭೂತ ಕರ್ತವ್ಯ ನಿಭಾಯಿಸಲು ಸದಾ ಸಿದ್ದವಿರಬೇಕು ಎಂದು ಕುಣಿಗಲ್ನಲ್ಲಿ ನ್ಯಾಯಾಧೀಶರಾದ ಕೃಷ್ಣ ತಿಳಿಸಿದ್ದಾರೆ. ದೇಶದ ನಾಗರಿಕರಿಗೆ ಹೇಗೆ ಮೂಲಭೂತ ಹಕ್ಕು ನೀಡಲಾಗಿದೆಯೋ ಹಾಗೆ ಮೂಲಭೂತ ಕರ್ತವ್ಯಗಳು ಇವೆ. ದೇಶಕ್ಕೆ ಅಗತ್ಯ ಬಿದ್ದಾಗ ಹಾಗೂ ಸಾಮಾನ್ಯ ಸಮಯದಲ್ಲೂ ನಾಗರಿಕರು ಮೂಲಭೂತ ಕರ್ತವ್ಯಗಳ ನಿರ್ವಹಣೆ ಮಾಡುವ ಮೂಲಕ ಜವಾಬ್ದಾರಿಯುತ ಪ್ರಜೆಯಾಗಬೇಕೆಂದು ನ್ಯಾಯಾಧೀಶರಾದ ಕೃಷ್ಣ ತಿಳಿಸಿದರು. ಕುಣಿಗಲ್ನ ಮಹಾತ್ಮಗಾಂಧಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ನಾಗರಿಕ ಬಂದೂಕು ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಅಗತ್ಯತೆಗೆ ಅನುಗುಣವಾಗಿ ಕೆಲ ನಾಗರಿಕರು ಬಂದೂಕು ಬಳಕೆ ನಿಟ್ಟನಲ್ಲಿ ತರಬೇತಿ ಪಡೆದಿರುತ್ತಾರೆ. ದೇಶಕ್ಕೆ ಅಗತ್ಯ ಬಿದ್ದಾಗ ಇವರೆಲ್ಲರೂ ನಾಗರಿಕ ಸೈನಿಕರಾಗಿ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡಬೇಕಿದೆ. ಬಂದೂಕು ಪರವನಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೇ ಹೊರತು ದುರ್ಬಳಕೆ ಮಾಡಿಕೊಳ್ಳಬಾರದು. ಆಸ್ತಿ, ಬೆಳೆ, ಪ್ರಾಣ ರಕ್ಷಣೆಯಂತಹ ಗಂಭೀರ ಸಂದರ್ಭದಲ್ಲಿ ಮಾತ್ರ ಬಂದೂಕನ್ನ ಸಮರ್ಪಕವಾಗಿ ನಿಯಮಬದ್ದವಾಗಿ ಬಳಸಬೇಕು. ಬಂದೂಕು ಇದೆಯೆಂದು ಸಮುದಾಯದ ಸಹಬಾಳ್ವಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಬಳಕೆ ಮಾಡಬೇಕಿದೆ ಎಂದರು. ಸಾರ್ವಜನಿಕರಿಗೆ ಈ ಬಂದೂಕುಗಳನ್ನ ಬಳಸೋದು ಹೇಗೆ ಅನ್ನೋದು ತಿಳಿದಿರೋದಿಲ್ಲ ನಿಮಗೆ. ಈ ಶಿಬಿರದಿಂದ ನಾವು ಈ ರಾಷ್ಟ್ರದಲ್ಲಿ ಈ ಕೆಲವು ಸಿವಿಲ್ ಸೈನಿಕರನ್ನು ಕೂಡ ನಾವು ತಯಾರು ಮಾಡ್ತಿದ್ವಿ. ಅದಕ್ಕೆ ಪೊಲೀಸ್ ಇಲಾಖೆ ಬಹಳ ಸಹಕಾರ ಕೊಡ್ತಿದೆ ಅಂತೇಳಿ ನಾನು ಪೊಲೀಸ್ ಇಲಾಖೆಯನ್ನ ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ. ಡಿವೈಎಸ್ಪಿ ಚಂದ್ರಶೇಖರ್ ಮಾತನಾಡಿ, ಬಂದೂಕು ಪರವನಾಗಿ ಪಡೆಯುವ ಮುನ್ನ ಸಮರ್ಪಕ ತರಬೇತಿ ಅತ್ಯಗತ್ಯ. ನುರಿತ ಸಿಬ್ಬಂದಿ ಮೂಲಕ ತರಬೇತಿ ನೀಡಲಾಗುತ್ತಿದ್ದು ತರಬೇತಿ ಪಡೆದು ಪಡೆದಂತಹ ಬಂದೂಕು ಪರವನಾಗಿಯನ್ನ ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು. ದುರ್ಬಳಕೆಯಾಗದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಬೇಕೆಂದರು. ಯಾರಕ್ಕೆ ಆಪರೇಟ್ ಮಾಡಬೇಕು, ಯಾರಕ್ಕೆ ಅದನ್ನ ಹ್ಯಾಂಡಲ್ ಮಾಡಬೇಕು, ಯಾರಕ್ಕೆ ಹೋಲ್ಡ್ ಮಾಡಬೇಕು ಅನ್ನೋ ಬಗ್ಗೆ ತರಬೇತಿ ಕೊಡ್ತಾರೆ. ಮತ್ತು ನಾಳೆಯಿಂದ ರಂಗಸ್ವಾಮಿ ಬೆಟ್ಟದಲ್ಲಿ 10 ದಿನ ನಿಮಗೆ ಇದರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಬಟ್ ಈ ಟ್ರೈನಿಂಗ್ ಪಡೆದು ತಾವು ಇದನ್ನ ದುರುಪಯೋಗ ಮಾಡಬಾರ್ದು ಯಾವುದೇ ರೀತಿಯಲ್ಲಿ. ತಮ್ಮ ಒಂದು ಆತ್ಮರಕ್ಷಣೆಗೆ ಮತ್ತು ಅಂಥ ಸಂದರ್ಭದಲ್ಲಿ ತಮ್ಮ ಮನೆಗೆ ಯಾರು ಕಳ್ತನ ಮಾಡ ಬಂದಾಗ ಅಥವಾ ತಾವು ಸರ್ವೇಲ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಈ ಬಂದೂಕನ್ನು ಉಪಯೋಗಿಸಬೇಕು. ನಿವೃತ್ತ ನಿರೀಕ್ಷಕ ಬಾಳೆಗೌಡ, ಪಿಎಸ್ಐಗಳಾದ ಪುಟ್ಟೇಗೌಡ, ಮಂಜು, ಅನಿಲ್ ಕುಮಾರ್, ಕೇಂದ್ರೀಯ ಸಶಸ್ತ ಪಡೆಯ ತರಬೇತುದಾರ ನಾಗರಾಜ್ ಮತ್ತು ಸಿಬ್ಬಂದಿ ಪಾಲ್ಗೊಂಡಿದ್ದರು. ಟಿಪ್ಪು ಸುಲ್ತಾನ್ ಜಯಂತಿ ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಪ್ರತಿಭಟನೆ ನಡೆಸಿತು. ಟಿಪ್ಪು ಸುಲ್ತಾನ್ ಜಯಂತಿಯನ್ನ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಹಿಂದೂ ಜನ ಜಾಗೃತಿ ಸಮಿತಿ ಮುಖಂಡರು ಒತ್ತಾಯಿಸಿದ್ದಾರೆ. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸಮಿತಿಯ 100+ ಮಂದಿ ಪ್ರತಿಭಟನೆ ನಡೆಸಿ ಟಿಪ್ಪು ಜಯಂತಿ ಆಚರಿಸದಂತೆ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದಾರೆ. ಮೈಸೂರಿನ ಹುಲಿ ಟಿಪ್ಪು ಅಂತೇಳಿ ವಾಸ್ತವದಲ್ಲಿ ಇತಿಹಾಸವನ್ನ ಕರ್ನಾಟಕದ ನಿಜವಾದ ಇತಿಹಾಸಕಾರರಿಂದ ಟಿಪ್ಪು ಮೈಸೂರಿನ ಹುಲಿನೋ ಅಥವಾ ಇಲಿನೋ ಅಂತೇಳಿ ಗೊತ್ತಾಗತ್ತೆ ಬಂಧುಗಳೇ. ಟಿಪ್ಪು ಬ್ರಿಟಿಷರ ಜೊತೆಗೆ ಎಲ್ಲಿಯೂ ಸಹ ನೇರ ಯುದ್ಧವನ್ನು ಮಾಡಲಿಲ್ಲ. ಅಲ್ಲಿ ಟಿಪ್ಪರ ಜೊತೆ ಬ್ರಿಟಿಷರ ಜೊತೆಗೆ ಒಪ್ಪಂದವನ್ನು ಮಾಡ್ತಾನೆ. ಒಪ್ಪಂದವನ್ನು ಮಾಡಿ ತನ್ನ ಮಕ್ಕಳನ್ನ ಒತ್ತೆ ಹಾಳಾಗಿಡ್ತಾನೆ. ಒಬ್ಬ ರಣ ಹೇಳಿ ಒಪ್ಪಂದ ನೇರವಾಗಿ ಯುದ್ಧವನ್ನ ಮಾಡದೆ ಒಪ್ಪಂದ ಮಾಡುವ ವ್ಯಕ್ತಿ ಮೈಸೂರಿನ ಹುಲಿ ಹೇಗೆ? ಟಿಪ್ಪು ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸುವುದನ್ನ ಕೂಡಲೇ ರದ್ದುಗೊಳಿಸಬೇಕು. ಇಲ್ಲದಿದ್ದರೆ ಅಂದು ರಸ್ತೆಗಿಳಿದು ಜಯಂತಿಯನ್ನ ವಿರೋಧಿಸುವುದಾಗಿ ಸಮಿತಿಯ ಮುಖಂಡರು ಎಚ್ಚರಿಸಿದ್ರು. ಸಮಿತಿಯ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಚ್ಚರಿಕೆ ಕ್ರಮಗಳಿಂದ ಶಿಶು ಮರಣ ಸಂಖ್ಯೆ ತಡೆಯಬಹುದು ಎಂದು ಡಿಎಚ್ಒ ಡಾ ರಂಗಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ.
ತುಮಕೂರು ಜಿಲ್ಲೆಯಲ್ಲಿ ಶಿಶುಮರಣದ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ಡಾಕ್ಟರ್ ರಂಗಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಂಗಸ್ವಾಮಿಯವರು, 1,000 ಮಕ್ಕಳು ಜೀವಂತ ಜನನವಾದರೆ 1 ವರ್ಷ ಮುಗಿಯುವ ಅವಧಿಯೊಳಗೆ ವಿವಿಧ ಕಾರಣಗಳಿಂದಾಗಿ ಅನೇಕ ಶಿಶುಗಳು ಮರಣ ಹೊಂದುತ್ತಿದೆ ಎಂದರು. ಶಿಶು ಹುಟ್ಟಿದ ನಂತರ ಮೊದಲು ವರ್ಷ ದಾಟುವ ಸಾಧ್ಯತೆಗಳೇ ಕಡಿಮೆಯಾಗಿದ್ದು, ನಗರ ಪ್ರದೇಶಕ್ಕಿಂತ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಶು ಮರಣ ಜಾಸ್ತಿಯಾಗುತ್ತಿದೆ ಎಂದು ತಿಳಿಸಿದರು. ಶಿಶು ಮರಣ 2010ರಲ್ಲಿ 19 ರಾಜ್ಯ ಮಟ್ಟಕ್ಕೆ ಶೇಕಡ ಅಲ್ಲ, ಇದು 1,000. ಅದಕ್ಕೆ ಮೊದಲು ಅದನ್ನ ಹೆಂಗೆ ನಾವು ಅದನ್ನ ಸೂಚ್ಯಂಕನ ಶಿಶು ಮರಣ ಸೂಚ್ಯಂಕವನ್ನ ಹೆಂಗೆ ನಾವು ಲೆಕ್ಕ ಹಾಕ್ತೀವಿ ಅಂತ ಮೊದಲೇ ನಾನು ಹೇಳಿದೆ. 1,000 ಮಕ್ಕಳು ಹುಟ್ಟಿದ್ರೆ ಅಂದ್ರೆ ಜನನ ಆದ್ರೆ ಆ 1,000ದಲ್ಲಿ ಜೀವಂತ ಜನನ ಇದು ಹೇಳುವಂಥದ್ದು, ಜೀವಂತವಾದ ಮಕ್ಕಳು ಹುಟ್ಟಿದ್ರೆ. ಸೊ ನಮ್ಮ ಇದರಲ್ಲೂ 2010ರಲ್ಲಿ 19 ಮಕ್ಕಳು ಮರಣ ಹೊಂದ್ತಾ ಇದ್ವಿ. 2010ರಲ್ಲಿ 1,000ಕ್ಕೆ, 2015ರಲ್ಲಿ 14, 2016ರಲ್ಲಿ 13 ಮಕ್ಕಳು. ಅಂದ್ರೆ ನಾನು ಇಲ್ಲಿ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮಗೆ 5 ವರ್ಷಗಳಿಗೊಂದು ಬಾರಿ ಸಮೀಕ್ಷೆ ನಡೀತಿದೆ. ಅದು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಆಮೇಲೆ ರಾಜ್ಯ ಮಟ್ಟದಲ್ಲಿ ಇರ್ಬೋದು. ಮುಖ್ಯವಾಗಿ ನಮಗೆ NFHS ಅಂತ ಸಮೀಕ್ಷೆಗಳು ನಡೀತವೆ, SRS ಅಂತ ಸಮೀಕ್ಷೆಗಳು ನಡೀತವೆ, ಫ್ಯಾಮಿಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತಕ್ಕಂಥದ್ದು, ಅದು 4 ಸರ್ವೆ ಆಗಿದೆ ಇರ್ಬೋದು ನಾನು, ಆಮೇಲೆ SRS ಸರ್ವೆಗಳು. 2010ರಲ್ಲಿ 19, 2015ರಲ್ಲಿ 14 ಮತ್ತು 2016ರಲ್ಲಿ 13 ಶಿಶುಗಳು ಜಿಲ್ಲೆಯಲ್ಲಿ ಸಾವನ್ನಪ್ಪುತ್ತಿದ್ದು, ಪ್ರತಿ 5 ವರ್ಷಕ್ಕೊಮ್ಮೆ ವರದಿ ಪರಿಶೀಲಿಸಿದಾಗ ಶಿಶು ಮರಣ ಸಂಖ್ಯೆ ಕಡಿಮೆ ಆಗುತ್ತಿದೆ ಎಂದು THO ತಿಳಿಸಿದರು. ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾಕ್ಕೆ JDS ಒತ್ತಾಯಿಸಿದೆ ಎಂದು ಗುಬ್ಬಿ ಶಾಸಕ SR ಶ್ರೀನಿವಾಸ್ ಹೇಳಿದರು. ಬೆಳಗಾವಿಯಲ್ಲಿ ನಡೆಯುವ ವಿಧಾನಸಭಾ ಅಧಿವೇಶನದಲ್ಲಿ JDS ಪಕ್ಷದಿಂದ ಒಕ್ಕೊರಲಿನಿಂದ ರೈತರ ಸಂಪೂರ್ಣ ಸಾಲಮನ್ನಾ ಮಾಡಬೇಕು ಎಂದು ಸರ್ಕಾರದ ವಿರುದ್ಧ ಆಗ್ರಹಿಸುತ್ತೇವೆ ಎಂದು ಶಾಸಕ SR ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಹಾಗೂ ಕಡಬ ಗ್ರಾಮದಲ್ಲಿ ದಲಿತ ಕಾಲೋನಿಗಳಿಗೆ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ರೈತರ ಆತ್ಮಹತ್ಯೆಗಳು ಹಾಗೂ ಬರಗಾಲದಿಂದ ಸಾಕಷ್ಟು ಸಾಲವನ್ನಾ ಮಾಡುತ್ತಾ ಜೀವನ ಮಾಡುತ್ತಿರುವ ರೈತಾಪಿ ವರ್ಗಕ್ಕೆ ಸಹಾಯ ಮಾಡಬೇಕು ಎಂಬ ನಿಟ್ಟನಲ್ಲಿ ಸಭೆಯಲ್ಲಿ ಚರ್ಚಿಸಿ ಮಾಡುತ್ತೇವೆ. ಇದುವರೆಗೂ ಸರ್ಕಾರ 25,000 ಸಾಲಮನ್ನಾ ಮಾಡದಂತಹ ಹಣವನ್ನು ಬ್ಯಾಂಕುಗಳಿಗೆ ತುಂಬಿಲ್ಲ. ಕೇವಲ 25,000 ಸಾಲಮನ್ನಾ ಮಾಡಿದರೆ ಯಾವುದೇ ಪ್ರಯೋಜನವಿಲ್ಲ. ರಾಷ್ಟೀಕೃತ ಹಾಗೂ ಸಹಕಾರ ಬ್ಯಾಂಕುಗಳ ಸಾಲವನ್ನ ಸರ್ಕಾರ ಮನ್ನಾ ಮಾಡಬೇಕು. ಕೇಂದ್ರ ಸರ್ಕಾರ ಮಾಡಿರುವ ನೋಟಿನ ಅಮಾನ್ಯೀಕರಣದಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಕಪ್ಪು ಹಣ ಹಾಗೂ ಕೋಟಾ ನೋಟನ್ನ ಹೊರತರುತ್ತೇವೆ ಎಂದು ಮಾಡಿದ ನೋಟು ಅಮಾನ್ಯೀಕರಣ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಸಮಸ್ಯೆಯಾಗಿದ್ದು ಬಿಟ್ಟರೆ ಶ್ರೀಮಂತರಿಗೆ, ಉದ್ಯಮಿಗಳಿಗೆ ಯಾವುದೇ ಸಮಸ್ಯೆಗಳು ಆಗಲಿಲ್ಲ. ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮ ರಾಜ್ಯದಲ್ಲಿ ಎಲ್ಲೆಡೆ ಯಶಸ್ವಿಯಾಗಿ ನಡೆಯುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಹಲವು ಭಾಗದಲ್ಲಿ ಮಾಡಲಾಗಿದ್ದು ಮುಂದಿನ ದಿನದಲ್ಲಿ ಗುಬ್ಬಿಯಲ್ಲಿಯೂ ಮಾಡಲಾಗುತ್ತದೆ. ಒಂದೇ ಒಂದು ಕಾರ್ಯಕ್ರಮದಂದು ರೈತರು ಆತ್ಮಹತ್ಯೆ ಮಾಡ್ಕಂತವ್ರೆ, ರೈತರು ಸಾಲ ಪೂರ ಮನ್ನಾ ಮಾಡಿ ಅಂತ ಹೇಳ್ತಕ್ಕಂಥದ್ದು, ಈಗ ಸರ್ಕಾರ ಏನು 25,000ವರೆಗೂ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನ ಇನ್ನೂ ಕೂಡ ರೈತರ ಅಕೌಂಟ್ಗೆ ಆಗಲಿ ಮತ್ತು ಅವ್ರ ಬ್ಯಾಂಕ್ ಅಕೌಂಟ್ಗೆ ಆಗಲಿ ಸರ್ಕಾರ ಇದುವರೆಗೂ ಕೊಟ್ಟಿಲ್ಲ. ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ರೈತರ ಪೂರ್ಣ ಸಾಲ ಮನ್ನಾ ಮಾಡಿ ಒಂದು ಟೈಮು ಅವ್ರನ್ನ ಋಣಮುಕ್ತರನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ. ನಾವು ನಿರಂತರವಾಗಿ ಬಜೆಟ್ ಸೆಷನ್ಗಳಲ್ಲೂ ಕೂಡ ಇದನ್ನ ನೀವು ಬಜೆಟಲ್ಲೇ ಸೇರಿಸಿ ಅದಕ್ಕೆ ಹಣ ಪ್ರಾಯೋಜನ ಮಾಡಿ ನೀವು ಒಂದ್ಸಾರಿ ರೈತರ ಸಾಲ ಮನ್ನಾ ಮಾಡಿ ಅಂತ ನಾವು ಒತ್ತಾಯ ಅವಾಗಿಂದಲೂ ಕೂಡ ಮಾಡ್ಕೊಂಬತ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು ರೈತರಿಗೆ ನಮ್ಮ ಪಕ್ಷಕ್ಕೆ ಏನಾದ್ರು ಅವಕಾಶ ಬಂದರೆ ಫಸ್ಟೇ ಮಾಡ್ತಕ್ಕಂಥ ಕೆಲಸ ಅಂದರೆ ಸರ್ಕಾರಕ್ಕೆ ಎಷ್ಟೇ ಹೊರೆ ಬಿದ್ದರೂ ಕೂಡ ರೈತರು ಏನು ಸಾಲ ಮಾಡಿದಾರೋ ಅದನ್ನು ಒಂದು ಟೈಮ್ ನ್ಯಾಷನಲ್ ಬ್ಯಾಂಕು ಮತ್ತು ಕೋಆಪರೇಟಿವ್ ಎರಡೂ ಸೆಕ್ಟರಲ್ಲಿ ಇರ್ತಕ್ಕಂಥ ಎಲ್ಲ ಸಾಲ ಮನ್ನಾ ಮಾಡ್ತಕ್ಕಂಥದ್ದನ್ನ ನಮ್ಮ ಘೋಷಣೆಯಾಗಿರ್ತಕ್ಕಂಥದ್ದು, ಅದಕ್ಕೆ ನಾವು ಭದ್ರಾಗಿ ಕೂಡ ಇರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ರೇವಣ್ಣ, ವಿಎಸ್ಎಸ್ಎನ್ ಅಧ್ಯಕ್ಷ ಮಹದೇವಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ, ಮುಖಂಡರಾದ ವೆಂಕಟೇಶ್, ಬಸವರಾಜು, ಶಿವಣ್ಣ, ಕುಮಾರ್, ಮೋಹನ್, ಶೇಖರ್, ಹರ್ಷನ್, ಸೋಮಣ್ಣ, ಬಸವರಾಜು, ಉದಯ್ ಕುಮಾರ್, ಭದ್ರಯ್ಯ, ಮಹೇಶ್ ಇನ್ನಿತರರು ಹಾಜರಿದ್ದರು.
ನೋಟ್ ಬ್ಯಾನ್ ಖಂಡಿಸಿ ನೆಲಮಂಗಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕರಾಳ ದಿನ ಆಚರಿಸಿದರು. ಬಿಜೆಪಿಯ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ 500 ರೂಪಾಯಿ 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಅಮಾನ್ಯೀಕರಣಗೊಳಿಸಿ 1 ವರ್ಷ ಕಳೆದರೂ ಜನಸಾಮಾನ್ಯರು ಮಾತ್ರ ನೋಟ್ ಬ್ಯಾನ್ನಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದು, ನೋಟ್ ಅಮಾನ್ಯೀಕರಣಗೊಳಿಸಿದ್ದನ್ನು ಖಂಡಿಸಿ ನೆಲಮಂಗಲ ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಕರಾಳ ದಿನಾಚರಣೆಯನ್ನ ಆಚರಿಸಿದರು. ನೆಲಮಂಗಲ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಿಎಚ್ ಮುಖ್ಯರಸ್ತೆ ಮುಖಾಂತರ ತಾಲೂಕು ಕಚೇರಿಯವರೆಗೂ ಮಾಜಿ ಸಚಿವ ಅಂಜನಮೂರ್ತಿ ನೇತೃತ್ವದಲ್ಲಿ 100 ಕಾರ್ಯಕರ್ತರು ಕಪ್ಪುಪಟ್ಟಿ ಕಟ್ಟಿಕೊಂಡು ಕೇಂದ್ರ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ನಂತರ ತಾಲೂಕು ಕಚೇರಿ ತಲುಪಿ ತಾಲೂಕು ದಂಡಾಧಿಕಾರಿ ಎನ್ ರಮೇಶ್ ಅವರಿಗೆ ಅಂಜನಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಅಂಜನಮೂರ್ತಿ ಮಾತನಾಡಿ, ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ನೋಟ್ ಅಮಾನ್ಯೀಕರಣಗೊಳಿಸಿ 1 ವರ್ಷ ಕಳೆದಿದ್ದರೂ ಮೋದಿ ಏನು ಸಾಧನೆ ಮಾಡಿಲ್ಲ. ಹಾಗಾಗಿ ಇಂದು ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೆಲಮಂಗಲ ತಾಲೂಕು ಕಾಂಗ್ರೆಸ್ ಘಟಕದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಕರಾಳ ದಿನವಾಗಿ ಆಚರಿಸುತ್ತಿದ್ದೇವೆ ಎಂದರು. ಅಮಾನ್ಯೀಕರಣ ವಿಚಾರದಲ್ಲಿ ಮೋದಿ ಅವರು ತೆಗೆದುಕೊಂಡ ಕಾರ್ಯಕ್ರಮದ ವಿರುದ್ಧವಾಗಿ ದೊಡ್ಡ ಪ್ರತಿಭಟನೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರ ಕ್ರಮ ವಿರೋಧಿಸಿ ಕರಾಳ ದಿನಾಚರಣೆ ಅಂತ ಆಚರಣೆ ಮಾಡಿ ನಮ್ಮ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರು ಅವರ ನೇತೃತ್ವದಲ್ಲಿ ಅವರ ಮುಖಾಂತರ ಮಾನ್ಯ ದಂಡಾಧಿಕಾರಿಗಳವರಿಗೆ ಈಗ ಮನವಿ ಪತ್ರ ಸಲ್ಲಿಸಿದ್ದೀವಿ. ಮನವಿ ಪತ್ರ ಮೂಲಕ ಇದು ಮಾಡಿರೋದು ಅನ್ಯಾಯ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಮುಂದೆ ನಮಗೆ ಎಲ್ಲರಿಗೂ ಸಹಾಯ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ನಾನು ಬಂದಿರತಕ್ಕಂಥ ಎಲ್ಲ ಮಿತ್ರರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅದೆಲ್ಲ ಸುಳ್ಳು, ಮೋದಿ ಸಾಧನೆ ಮಾಡಿರೋದೇನಿಲ್ಲ, ನಥಿಂಗ್. ಕೋಮುವಾದ ಬೀಜ ಬಿತ್ತದೆ ಅವ್ರ ಕೆಲಸ, ಮಾತಂತ ನಡ್ಕೊಳ್ಳೋದು ಅವು ಯಾವತ್ತೂ ನಡೆದೇ ಇಲ್ಲ. ಇವಾಗ ನೋಟ್ ಅಮಾನ್ಯೀಕರಣ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ, ಯಾರನ್ನ ಯಾರು ಕೇಳಿ ಮಾಡಿದ್ ಒಳ್ಳೇದಂತ ನಾವು ಇವತ್ತೇ ನಿರ್ಧಾರ ಕೈಗೊಳ್ತೀವಿ, ವಾಪಸ್ ತಗೋತೀವಿ ಅಂತ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಅವ್ರ ಪರವಾಗಿ ನಿಂತಿರ್ತಕ್ಕಂತ ಭೂಮಿ ಮತ್ತು ವಸತಿಗೆ ಆಗ್ರಹಿಸಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟಿಸಲು ತೀರ್ಮಾನಿಸಿದೆ. ಭೂಮಿ ಮತ್ತು ವಸತಿಗಾಗಿ ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ನವೆಂಬರ್ 13 ಅಧಿವೇಶನ ಆರಂಭವಾಗುತ್ತಿರುವ ಬೆಳಗಾವಿಯಲ್ಲಿ ತಮಟೆ ಕಹಳೆ ಜಗಟೆ ಮೂಲಕ ಪ್ರತಿಭಟನೆ ನಡೆಸುವುದಾಗಿ ಸಮಿತಿಯ ಮುಖಂಡರು ಪ್ರಕಟಿಸಿದರು. ಸಮಿತಿಯ ಮುಖಂಡ ಹಾಗೂ ಹೋರಾಟಗಾರ ಯತಿರಾಜ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಕಳೆದ 1.5 ವರ್ಷದಿಂದ ಭೂಮಿ ಮತ್ತು ಮನೆಗಾಗಿ ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ. ಸರ್ಕಾರವು ಸಭೆಗಳಲ್ಲಿ ಆಶ್ವಾಸನೆ ನೀಡಿದ್ದಲ್ಲದೆ ಅಧಿವೇಶನಗಳಲ್ಲೂ ಭರವಸೆ ನೀಡಿದರು. ಈವರೆಗೂ ಯಾವುದೂ ಈಡೇರಲಿಲ್ಲವೆಂದು ಹೇಳಿದರು. ಈ ಸಮಸ್ಯೆ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಮಧ್ಯಪ್ರವೇಶಿಸಬೇಕೆಂದು ಯತಿರಾಜ್ ಒತ್ತಾಯಿಸಿದರು. ಹಾಗಾಗಿ ಉಳಿತು ಅಂದ್ರೆ ಎಲ್ಲ ಸರ್ಕಾರಗಳು ಕೂಡ ಭೂಮಿ ತುಂಬಾ ಸೌರ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮತ್ತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ರೀತಿ ಒಳಗಡೆ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವಂತಹ ರೀತಿ ಒಳಗಡೆ ನಾವು ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ 1ನೇ ತಾರೀಕಿನಿಂದ, ಆ ಬೆಳಗಾವಿ ಅಧಿವೇಶನದಲ್ಲಿ ಕಿವುಡ ಸರ್ಕಾರ ಹಲವಾರು ಹೋರಾಟಗಳಿಗೆ ಮಾಡಿದ್ರು, ಮತ್ತೆ ನಾವು ಸಾರಿ ಸಾರಿ ಹೇಳ್ತಾ ಇದ್ರು ಕೂಡ ಕೊಟ್ಟ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥ ಒಂದು ಸರ್ಕಾರದ ಇದನ್ನು ಪ್ರತಿಭಟಿಸಿ ನಾವು ನಂಬೆ ಕಹಣೆ ಜಾಗಟೆ ಮಾಡಿ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಸುವಂತಹ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ತಕ್ಕಂಥ ಎಚ್ ಕುಮಾರಸ್ವಾಮಿ ಬೆಂಗಳೂರಲ್ಲಿ ಅನಿರ್ದಾಕ್ಷಿಣ್ಯವಾದಿಯ ಸರಣಿ ಸತ್ಯಾಗ್ರಹವನ್ನು ಅವರು ಆರಂಭ ಮಾಡ್ತಾ ಇದ್ದಾರೆ. ಏನು ಬಹಳ ದಿವಸಗಳಿಂದ ನೆನೆಗುದಿಗೆ ಬಿದ್ದಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಪರಿಣಾಮಕಾರಿಯಾದ ಅದರಲ್ಲೂ ಮುಖ್ಯ ಅಧಿವೇಶನ ನಡೆಯುವ ಬೆಳಗಾವಿ ಮತ್ತು ಬೆಂಗಳೂರು ಎರಡು ಕಡೆ ಏಕಕಾಲದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದರು. ಪ್ರಗತಿಪರ ಚಿಂತಕ ದೋರೈರಾಜ್ ಮಾತನಾಡಿ, ಕಳೆದ 40 ವರ್ಷಗಳಿಂದ ಬಡವರಿಗೆ ನಿವೇಶನ ಮನೆ ತೋರುತ್ತಿಲ್ಲ. ಸರ್ಕಾರವು ಭೂ ಮಾಫಿಯಾದವರಿಗೆ ಸ್ಪಂದಿಸಿ ಅವರಿಗೆ 1,000 ಎಕರೆ ಜಮೀನನ್ನು ನೀಡಲು ಮುಂದಾಗುತ್ತಿದೆ ಎಂದು ಆರೋಪಿಸಿದರು.
ವಿರುದ್ಧ ಈ ದೀರ್ಘವಾದ ಹೋರಾಟ ಮತ್ತು ಪ್ರತಿಭಟನೆ ಇದುವರೆಗೂ ಏನು ಐವತ್ತು ನಮ್ಮ ಅರ್ಜಿ ಹಾಕಿ ಕಾಯ್ದಾದರೆ ದಲಿತರು ಬಡ ಕೃಷಿ ಕಾರ್ಮಿಕರು ಅವ್ರಿಗೆ ಕೂಡಲೇ ಭೂಮಿಯನ್ನ ಮಂಜೂರು ಮಾಡಬೇಕು. ವಸತಿ ಇಲ್ಲದ ಪಟ್ಟಿ ಎಲ್ಲ ಕಚೇರಿಗಳಲ್ಲೂ ಕೂಡ ವಸತಿ ಇಲ್ಲದ ಪಟ್ಟಿ ಇದೆ, ಅದನ್ನು ಆಧರಿಸಿ ಅವರಿಗೆ ವಸತಿಯನ್ನ ಕೊಡಬೇಕು. ಈ ದೀರ್ಘವಾದ ಹೋರಾಟದ ಬಗ್ಗೆ ಜನರ ಸಮಸ್ಯೆ ಬಗ್ಗೆ ಶಾಸಕರು ಶಾಸಕ ಸಭೆಯಲ್ಲಿ ಮಾತಾಡ್ತಾರೆ, ಅವರು ಸಭೆ ಸಮಾರಂಭ ಕರೆದಾಗ ಬಡವರಿಗೆ ಬರುವ ಕಣ್ಣೀರು ಸುರಿಸ್ತಾರೆ. ಆದರೆ ಯಾವ ಶಾಸಕರು ಕೂಡ ಇದುವರೆಗೆ ಬಹಿರಂಗ ಸಭೆಯಲ್ಲಿ ಕೊಟ್ಟ ಭರವಸೆ ಮೇರೆಗೆ ಶಾಸನ ಸಭೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಆ ಶಾಸನ ಸಭೆಗಳಲ್ಲಿ ಮಾತಾಡಿ ಇದಕ್ಕೆ ಪೂರಕವಾದಂಥ ಕಾನೂನುಗಳನ್ನು ಮಾಡಿ ಈ ಭೂಮಿಗಾಗಿ ಕಾಯ್ತಾ ಇರುವಂತಹ ಭೂಮಿಯ ಉಳಿವುಗಳಿಗೆ ಜೀವನ ಮಾಡುವಂತ ಈ ಭೂಮಿಯಿಂದ ಕಲಿತ ಕೃಷಿ ಕಾರ್ಮಿಕರಿಗೆ ಭೂಮಿಯನ್ನು ಮಂಜೂರು ಮಾಡಿಕೊಡಬೇಕು, ವಸತಿಗಳಿಗೆ ವಸತಿಯನ್ನು ಕೊಡಬೇಕು. ಇಲ್ಲ ಇದ್ರೆ ಇದೊಂದು ಪ್ರಜಾಸತ್ತಾತ್ಮಕವಾದಂಥ ಜನಪರವಾದ ಸರ್ಕಾರ ಅಲ್ಲ, ಇದೊಂದು ಜನವಿರೋಧಿ ಸರ್ಕಾರ ಅಂತ ಹೇಳಿ ಬಡವರಿಗೆ ಕೃಷಿ ಕಾರ್ಮಿಕರಿಗೆ ಭೂಮಿ ಸಹ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದು ಶಾಸಕರುಗಳು ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದು ತರಾಟೆಗೆ ತೆಗೆದುಕೊಂಡರು. ಭೂಮಿ ಮತ್ತು ವಸತಿ ಹಕ್ಕು ಕೇಂದ್ರ ಸಮಿತಿ ಸದಸ್ಯ ಟಿಪಟೂರು ಕೃಷ್ಣ, ಯುವ ಮುಖಂಡ ಅನಿಲ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ನೋಟು ಅಮಾನ್ಯೀಕರಣ ಬೆಟ್ಟ ಅಗಿದು ಇಲಿ ಇಳಿದಂತೆ ಎಂದು ಗುಬ್ಬಿಯಲ್ಲಿ ಜಿಲ್ಲಾ ಪಂಚಾಯಿತಿಯ ಎಚ್ಡಿ ಕೃಷ್ಣಪ್ಪ ವ್ಯಂಗ್ಯ ಮಾಡಿದರು. ಬೆಟ್ಟ ಅಗಿದು ಇಲಿ ಇಳಿದಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ನೋಟು ಅಮಾನ್ಯೀಕರಣದಿಂದ ಮಾಡಿದೆ. ಇದರಿಂದ ಯಾವುದೇ ಕಪ್ಪು ಹಣ ಹೊರತೆಗೆಯುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಡಿ ಕೃಷ್ಣಪ್ಪ ತಿಳಿಸಿದರು. ಗುಬ್ಬಿಯಲ್ಲಿ ಕಾಂಗ್ರೆಸ್ ಸಮಿತಿಯಿಂದ ಕರಾಳ ದಿನ ಆಚರಣೆಯಲ್ಲಿ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೇವಲ ಪತ್ರಿಕೆಗಳು ಹಾಗೂ ಮಾಧ್ಯಮಗಳು ಮೋದಿಯವರನ್ನ ವೈಭವೀಕರಿಸುತ್ತಿದ್ದು ಅವರ ಎಲ್ಲಾ ಯೋಜನೆಗಳು ಉದ್ಯಮಿಗಳಿಗೆ ಸಿರಿವಂತರಿಗೆ ಅನುಕೂಲವಾಗಿದ್ದರೆ ಬಿಟ್ಟರೆ ಜನಸಾಮಾನ್ಯರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಮುಖಂಡ ಪ್ರಸನ್ನ ಕುಮಾರ್ ಮಾತನಾಡಿ, ನೋಟು ಅಮಾನ್ಯೀಕರಣವಾದ ಸಂದರ್ಭದಲ್ಲಿ ದೇಶದಲ್ಲಿ ಹಣ ಪಡೆಯುವ ಸಂದರ್ಭದಲ್ಲಿ ಸುಮಾರು 186 ಜನರು ಅಸುನೀಗಿದಂತಹ ಘಟನೆಗಳು ನಡೆದಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ನಮ್ಮ ಹಣ ನಾವು ಪಡೆಯಲು ಹೆಣಗಬೇಕಾಯಿತು. ಇದರಿಂದ ಯಾವ ಪ್ರಯೋಜನವಾಗಿದೆಯೋ ತಿಳಿದಿಲ್ಲ. ಕಪ್ಪು ಹಣ ಎಷ್ಟು ಹೊರಬಂದಿದೆ ಎಂಬ ಮಾಹಿತಿಯನ್ನ ಇದುವರೆಗೂ ನೀಡಿಲ್ಲ ಎಂದು ಆಪಾದಿಸಿದರು. ನನ್ನ ಯೋಚನೆ ಸರಿ ಇದೆ ಅಂತ ಇದೆ, ನೀವೇನು ಹೇಳ್ತೀರಾ ಅಂತ ಕೇಳಿ ಪ್ರತಿಯೊಂದು ವಿಚಾರವನ್ನ ನಾವು ನಿರ್ಣಯವಾಗಿ ತೆಗೆದುಕೊಳ್ಳುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ನಾನೆಷ್ಟೇ ಒಳ್ಳೆಯವನಾಗಿದ್ದೆ ನನ್ನ ವಿಚಾರ ಫೈನಲ್ ಅಲ್ಲ. ಎಲ್ಲರೂ ಸೇರ್ಕೊಂಡು ನೀ ಹೇಳ ವಿಚಾರ ಸರಿ ಅಂತ ಮಾತ್ರ ಸರಿ. ಮೊಬೈಲು ಕೂಡ ಎಲ್ಲ ಒಳಗಡೆ ಕಿತ್ಕೊಂಡ್ಬಿಟ್ಟು ಎಲ್ಸಿದಂತ ಪ್ರತಿನಿಧಿಗಳಿಗೂ ಕೂಡ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲದೆ ಏಕ ಬಂದ್ಬಿಟ್ಟು 8ನೇ ತಾರೀಕು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ, ಕೆ ಕುಮಾರ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ಕೆಪಿಸಿಸಿ ಸದಸ್ಯ ತಾತಯ್ಯ, ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸೌಭಾಗ್ಯಮ್ಮ, ಚಿಕ್ಕರಂಗೇಗೌಡ, ಮಂಜುನಾಥ್, ಪಾಪಣ್ಣ, ವೆಂಕಟೇಗೌಡ, ಶಾರದಮ್ಮ, ವೀರೇಶ್, ಕುಮಾರ್, ಗುರುಪ್ರಸಾದ್ ಇನ್ನಿತರರು ಹಾಜರಿದ್ದರು. ಬ್ರೇಕ್ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನೆಲಮಂಗಲ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಳವು ಮಾಡಿದ್ದ ಆರೋಪಿಗಳನ್ನು ಬಂಧಿಸಿದ್ದ ಪೊಲೀಸರು ಅವರಿಂದ ಕಳವು ಮಾಲು ವಶಪಡಿಸಿಕೊಂಡಿದ್ದಾರೆ. ನೆಲಮಂಗಲ ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ದರೋಡೆ ಸುಲಿಗೆ ಮನೆ ಕಳ್ಳತನ ಹಾಗೂ ದ್ವಿಚಕ್ರ ವಾಹನಗಳ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಸುಲಿಗೆ ಕೃತ್ಯ ಎಸಗುತ್ತಿದ್ದ ನಾಗರಾಜು, ಹೇಮಂತ್ ಕುಮಾರ್ ಹಾಗೂ ಅಜಯ್ ಈ ಮೂವರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು 13 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಬಂಧಿತ ಆರೋಪಿಗಳಿಂದ ಚಿನ್ನಾಭರಣ, ಬೆಳ್ಳಿ ಒಡವೆಗಳು, ದ್ವಿಚಕ್ರ ವಾಹನಗಳು, ನಗದು ಹಣ ಸೇರಿದಂತೆ ಒಟ್ಟು 20 ಲಕ್ಷ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.
ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ರೇಸಿ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸೇರಿದ ಮೆಷಿನರಿ ಬಿಡಿ ಭಾಗಗಳನ್ನು ಕಳ್ಳತನ ಮಾಡಿ ತಲೆಮರೆಸಿಕೊಂಡಿದ್ದ 22 ವರ್ಷದ ಕಾರ್ತಿಕ್ ಹಾಗೂ ಇತರೆ 6 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 8.75 ಲಕ್ಷ ಮೌಲ್ಯದ ಬೆಳೆ ಬಾಳುವ ಮಿಷಿನರಿ ಬಿಡಿ ಭಾಗಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ತ್ಯಾಮಗುಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಗಳ್ಳತನ ಮಾಡುತ್ತಿದ್ದ 19 ವರ್ಷದ ವಿನಯ್ ಕುಮಾರ್, 19 ವರ್ಷದ ತೇಜಸ್ ಈ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಆರೋಪಿಗಳಿಂದ 1.25 ಲಕ್ಷ ಬೆಲೆ ಬಾಳುವ 47 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನು ವಶಪಡಿಸಿಕೊಂಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೀಮೆ ಹಸುವನ್ನ ಕಳ್ಳತನ ಮಾಡಿದ್ದ ಉಸ್ಮಾನ್ ಪಾಷಾ, ಅನ್ಸರ್ ಅಲಿ, ಮೊಹಮ್ಮದ್ ಜಮೀರ್, ಸೈಫ್ ಅಲಿ ಖಾನ್, ವಸೀಂ ಖಾನ್ ಈ 5 ಜನ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಆರೋಪಿಗಳಿಂದ 11 ಸೀಮೆ ಹಸುಗಳನ್ನ 840 ಗ್ರಾಂ ಗಾಂಜಾ ಸೇರಿ ಒಟ್ಟು 4.55 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೊರಟಗೆರೆ ತಾಲೂಕು ವಡ್ಡಗೆರೆಯಲ್ಲಿ ಕಣ್ಣಪ್ಪ ದೇವಸ್ಥಾನ ಉದ್ಘಾಟನೆಯಾಯಿತು. ಕೊರಟಗೆರೆ ತಾಲೂಕು ವಡ್ಡರಗೆರೆಯ ಕಣ್ಣಪ್ಪ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್, ಈ ಹಿಂದೆ ಪಾಳೆಗಾರಿಕೆಯಲ್ಲಿ ರಾಜ್ಯವಾಳಿದ ನಾಯಕರ ಸಮುದಾಯ ಇತ್ತೀಚೆಗೆ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಈ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಇತ್ತೀಚಿನ ಆಧುನಿಕ ಜಗತ್ತಿನಲ್ಲಿ ಅವರು ಕೂಡ ಬೇರೆಯವರಂತೆ ಮುಂದೆ ಇರಬೇಕು, ಸಮಾಜದಲ್ಲಿ ಸಮಾನತೆಯಿಂದ ಇರಬೇಕು ಅಂತೇಳಿ ಕಾನೂನು ಮಾಡಿದ್ದಾರೆ. ಸಂವಿಧಾನದಲ್ಲಿ ಅದಕ್ಕೆ ಗಿರಿಜನರು ಅಂತ ಹೇಳಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿ. ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ, ಮಾಜಿ ಸಚಿವ ಸಿವಿರಣ್ಣ, ತೆಂಗು ಮತ್ತು ನಾರು ಅಭಿವೃದ್ಧಿ ನಿಗಮ ಅಧ್ಯಕ್ಷ ವೆಂಕಟಾಚಲಯ್ಯ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ದೊಡ್ಡಯ್ಯ, ಮುಖಂಡರಾದ ಅನಿಲ್ ಕುಮಾರ್ ಪಟೇಲ್, ಓಬಳರಾಜು, ಜಯಮ್ಮ, ಕವಿತಾ ಮುಂತಾದವರು ಭಾಗವಹಿಸಿದರು. ಮಾಗಡಿ ತಾಲೂಕು ಗುಡೇಮಾರನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಹೇಮಂತ್ ಕುಮಾರ್ಗೆ ಅಭಿನಂದನಾ ಸಮಾರಂಭ ನಡೆಯಿತು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಗುಡೇಮಾರನಹಳ್ಳಿ ಗ್ರಾಮದಲ್ಲಿ ಗ್ರಾಮ ವಿಕಾಸ ಪ್ರತಿಷ್ಠಾನ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಕಂಚುಕಾಲ್ ಬಂಡೆ ಮಠದ ಬಸವಲಿಂಗ ಸ್ವಾಮೀಜಿ ಹಾಗೂ ಗುಡೇಮಾರನಹಳ್ಳಿಯ ಜಗಣಯ್ಯ ಮಠದ ಚನ್ನಬಸವ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ವಿಶ್ವನಾಥ್, ಈಗಿನ ಸಂದರ್ಭದಲ್ಲಿ ಶಾಸಕರಾಗುವುದು ಸುಲಭ, ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗುವುದು ಕಷ್ಟ ಇದೆ, ಅದರಲ್ಲೂ ಸ್ತ್ರೀಯರು ಅಧ್ಯಕ್ಷರಾಗುವುದು ಸುಲಭದ ಮಾತಲ್ಲ. ಈ ಹಿಂದೆ ಅನೇಕ ಮಹಿಳೆಯರು ಕೂಡ ರಾಷ್ಟಪತಿ, ಪ್ರಧಾನಮಂತ್ರಿ, ಅಧ್ಯಕ್ಷರಾಗಿ ದೇಶ ಆಳಿದ್ದಾರೆ ಮತ್ತು ಯಾವುದೇ ಕೆಲಸಗಳಲ್ಲಿ ತೊಂದರೆಗಳಾದಲ್ಲಿ ಶಾಸಕರಾಗಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಲಿ ಸಿಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನೇರವಾಗಿ ಜನಸಾಮಾನ್ಯರಿಗೆ ಸಮಸ್ಯೆಗಳಾದಲ್ಲಿ ಮೊದಲಿಗೆ ಸ್ಪಂದಿಸಲು ಸಿಗುವವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸಬೇಕು ಎಂದು ಹೇಳಿದರು. ಬೇಕಾದ್ರೆ ಎಂಎಲ್ಎ ಗೆದ್ದು ಬಿಡಬಹುದು, ಗ್ರಾಮ ಪಂಚಾಯತಿ ಗೆಲ್ಲೋದೈತಲ್ಲ, ಬಹಳ ಕಷ್ಟ ಅದು. ಬೇಕಾದ್ರೆ ನಮ್ಮನ್ನು ನಾನೇನಾದ್ರೂ ಬಂದು ನಿಂತ್ಕೊಂಡ್ರೆ ಹಳ್ಳಿಗಳಲ್ಲಿ ಸೋಲ್ಸಾಕ್ಬಿಡ್ತಾರೆ, ಬಹಳ ಕಷ್ಟ ಅದು ರಾಜಕೀಯ ಮಾಡುವಂಥದ್ದು. ಗ್ರಾಮ ಪಂಚಾಯತಿ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ಅಧ್ಯಕ್ಷರಾಗವ್ರೆ ಅಂತಂದ್ರೆ ಹೆಚ್ಚು ಕಮ್ಮಿ ಅವರೊಂದು ಎಂಎಲ್ಎ ಸ್ಥಾನಕ್ಕೆ ಬಂದ್ರು ಅಂತಾನೆ ಲೆಕ್ಕಾಚಾರ. ಸೊ ಅದಕ್ಕೋಸ್ಕರ ನಿಮ್ಮಲ್ಲೂ ಈಗ 50% ರಿಸರ್ವೇಷನ್ ಹೆಣ್ಮಕ್ಕಳಿಗೆ. ನಾನು ನೋಡಿದಾಗ 25-30 ವರ್ಷದಲ್ಲಿ ಹೆಣ್ಣು ಮಕ್ಕಳನ್ನು ಎಲೆಕ್ಷನ್ ನಿಲ್ಲಿಸಬೇಕು ಅಂದ್ರೆ ಹೋಗಯ್ಯೋ ನಮ್ಮನೆ ಹೆಣ್ಮಕ್ಳು ಎಲೆಕ್ಷನ್ ಕಳಿಸ್ಬೇಕಾ, ಮಾನ ಮರ್ಯಾದೆ ಐತೆ ನಿಮಗೆ, ಯಾವ ರೀತಿ ಹೇಳು ಬೈದು ಕಳಿಸ್ಬಿಡೋರು ನಮ್ಮನ್ನ. ನಿಲ್ಲೋಕೆ ಆಗ್ತಾ ಇರಲಿಲ್ಲ, ಎಲೆಕ್ಷನ್ ನಿಂತ್ಕೊಳ್ತಾನೆ ಇಲ್ಲ ಹೆಣ್ಮಕ್ಳು, ಮನೆಯಿಂದ ಹೊರಗಡೆ ಬರೋದೇ ಒಂದು ದೊಡ್ಡ ಸಮಸ್ಯೆ ಇತ್ತು. ಆದ್ರೆ ಇವತ್ತು ದೇಶದ ಪ್ರಧಾನಿಯಾಗಿ ಕೂಡ ಹಾಗವ್ರೆ, ರಾಷ್ಟ್ರಪತಿ ಕೂಡ ಹೆಣ್ಮಗಳಾಗಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೂಡ ಹೆಣ್ಮಕ್ಳು ರಾಜ್ಯಭಾರವನ್ನು ಮಾಡಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗಿ ಕೂಡ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಹೇಮಂತ್ ಕುಮಾರ್, ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಬಿ ಹೊಂಬಯ್ಯ, ನರಸೀಪುರ ನಾಗರಾಜು, ಅಗಳಕುಪ್ಪೆ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಸಂತಮ್ಮ, ರತ್ನಮ್ಮ, ಮರಿಯಮ್ಮ, ವೆಂಕಟೇಶ್ ಹಾಜರಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್
ಹಾನಿಗೀಡಾದ ಕೊರಟಗೆರೆ ತಾಲೂಕು ಮೊರಗನಹಳ್ಳಿ ಸೇತುವೆ ಪರಿಶೀಲಿಸಿ ಶೀಘ್ರ ಹೊಸ ಸೇತುವೆ ನಿರ್ಮಿಸಲು ಭರವಸೆ ನೀಡಿದರು. ಇತ್ತೀಚೆಗೆ ಸುರಿದ ಮಳೆಯಿಂದ ಹಾನಿಗೀಡಾಗಿದ್ದ ಕೊರಟಗೆರೆ ತಾಲೂಕಿನ ಮೊರಗನಹಳ್ಳಿ ಕೆಜಿ ಬೇವಿನಹಳ್ಳಿ ನಡುವಿನ ಸೇತುವೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಪರಿಶೀಲಿಸಿದರು. ಇಲ್ಲಿ ನೂತನ ಸೇತುವೆ ನಿರ್ಮಾಣ ಮಾಡಲು ಸರ್ಕಾರದಿಂದ 1.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸುವ ಭರವಸೆ ನೀಡಿದರು. ಸೇತುವೆ ಕುಸಿದು ಸಂಚಾರಕ್ಕೆ ತೊಂದರೆಯಾಗಿದ್ದು ಶೀಘ್ರ ದುರಸ್ತಿ ಮಾಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಈ ವೇಳೆ ಸಂಸದ ಮುದ್ದಾ ಹನುಮೇಗೌಡ, ತೆಂಗು ಅಭಿವೃದ್ದಿ ಮಂಡಳಿ ಅಧ್ಯಕ್ಷ ವೆಂಕಟಾಚಲಯ್ಯ ಮೊದಲಾದವರು ಹಾಜರಿದ್ದರು. ನೆಲಮಂಗಲದಲ್ಲಿ ಕಿಡಿಗೇಡಿಗಳು ಟಿಪ್ಪು ಜಯಂತಿ ವಿರೋಧಿ ಹೋರಾಟಗಾರರ ಕಾರು ಜಖಂಗೊಳಿಸಿದರು. ಮನೆ ಮುಂದೆ ನಿಲ್ಲಿಸಿದ ಸಫಾರಿ ಸ್ಟ್ರೋಮ್ ಕಾರಿನ ಹಿಂಭಾಗದ ಗ್ಲಾಸ್ ಅನ್ನ ಕಿಡಿಗೇಡಿಗಳು ಕಲ್ಲಿನಿಂದ ಹೊಡೆದು ಜಖಂಗೊಳಿಸಿರುವ ಘಟನೆ ನೆಲಮಂಗಲ ಪಟ್ಟಣದ ಮಾರುತಿ ನಗರದಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕು ಟಿಪ್ಪು ಜಯಂತಿ ವಿರುದ್ಧ ಹೋರಾಟ ಸಮಿತಿ ಅಧ್ಯಕ್ಷ ಎಂಎನ್ ರಾಮ್ಗೆ ಸೇರಿದ ಕಾರನ್ನ ಮನೆ ಮುಂದೆ ನಿಲ್ಲಿಸಿದ್ದು ತಡರಾತ್ರಿ ಕಿಡಿಗೇಡಿಗಳು ಕಲ್ಲಿನಿಂದ ಹೊಡೆದು ಕಾರಿನ ಹಿಂಭಾಗದ ಗ್ಲಾಸ್ ಅನ್ನ ಪುಡಿಗೊಳಿಸಿದ್ದಾರೆ. ಇದೇ ತಿಂಗಳು ನಡೆಯುವ ಟಿಪ್ಪು ಜಯಂತಿಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲು ನಿನ್ನೆ ಪೊಲೀಸ್ ಠಾಣೆ ಹಾಗೂ ತಹಸೀಲ್ದಾರ್ಗೆ ಮನವಿ ಮಾಡಿದ್ರು. ಆದರೆ ತಡರಾತ್ರಿ ಯಾರೋ ಕಿಡಿಗೇಡಿಗಳು ನನ್ನನ್ನ ಹೆದರಿಸುವ ಉದ್ದೇಶದಿಂದ ಈ ರೀತಿ ಕೃತ್ಯವೆಸಗಿದ್ದಾರೆ ಎಂದು ರಾಮ್ ಆರೋಪಿಸಿದ್ದಾರೆ. ಅಲ್ಲದೆ ಇಂತಹ ಬೆದರಿಕೆಗಳಿಗೆ ನಾನು ಯಾವುದೇ ಕಾರಣಕ್ಕೂ ಜಗ್ಗುವುದಿಲ್ಲ, ಯಾವುದೇ ಕಾರಣಕ್ಕೂ ತಾಲೂಕಿನಲ್ಲಿ ಟಿಪ್ಪು ಜಯಂತಿ ಮಾಡುವುದಕ್ಕೆ ಬಿಡುವುದಿಲ್ಲವೆಂದು ತಿಳಿಸಿ ಕೃತ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಘಟನೆ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.